ನದೀ ಪಾನಿ ನದೇ ಬೆಳಗು ಪ್ರೀತಿಯು ನಿನದೇ ನೆಪನಾನು ಸ್ಫೂರ್ತಿ ನೀನು ಸವಿಭಾವ ಪೂರ್ತಿ ನೀನು ಏತಿ ಕಿಣಿವ ಶ್ವಾಸರೆ ನಮಸ್ಕಾರ ಸರ್ ಬನ್ನಿ ಅಮ್ಮ ಎಷ್ಟು ಸಾರಿ ಫೋನ್ ಮಾಡಿದೆ ನಿಮಗೆ ಬರಲೇ ಇಲ್ಲ ನೀವು ಮಗಳ ಮದುವೆ ಸರ್ ಓಡಾಟ ಏನು ಕಡಿಮೆ ಇರುತ್ತಾ ಈ ಲಗ್ನ ಪತ್ರಿಕೆ ಕೊಡೋಷ್ಟರಲ್ಲೇ ಸಾಕು ಸಾಕಾಗೋಗುತ್ತೆ ಇದೇ ತಿಂಗಳು 8ನೇ ತಾರೀಕು ನನ್ನ ಮಗಳ ಮದುವೆ ಬೆಂಗಳೂರಲ್ಲಿ ಖಂಡಿತ ಬರಬೇಕು ನಾನು ಬರೋದೇನಮ್ಮ ನಿಮ್ಮ ಮಗಳು ಬೆಂಗಳೂರಿಗೆ ಹೋಗಲೇಬೇಕು ಅಂತ ಹಠ ಹಿಡಿದು ಕೂತಿದ್ದಾಳೆ ಯಾರು ಕೇಳಿದ್ರು ಮಾತಾಡಿಸ್ತಾ ಇಲ್ಲ ಊಟ ತಿಂಡಿನೂ ಮಾಡ್ತಾ ಇಲ್ಲ ಉಪವಾಸ ಮಾಡ್ತಾ ಕೂತಿದ್ದಾಳೆ ಅಯ್ಯೋ ಏನಪ್ಪ ಈ ಹುಡುಗಿ ಉಪವಾಸ ಮಾಡ್ತಾ ಇದ್ದಾಳೆ ನಾನು ನೋಡ್ತೀನಿ ಸರ್ ಖಂಡಿತ ನೀವು ಬರಬೇಕು ವೈಷ್ಣವಿ ನನ್ನ ಪುಟ್ಟ ನನ್ನ ಚಿನ್ನ ಏನಮ್ಮ ಇದು ಊಟ ಮಾಡಲ್ಲ ಅಂತ ಹಠ ಮಾಡ್ತಿದ್ಯಂತೆ ಉಪವಾಸ ಮಾಡ್ತಿದ್ಯಂತೆ ಹೌದಾ ಮತ್ತೆ ನೀನ್ ಯಾಕೆ ಅಮ್ಮನ ಮದ್ವೆ ಕರ್ಕೊಂಡು ಹೋಗಲ್ಲ ಅಂದೆ ನೀನ್ ಅಲ್ಗೆಲ್ಲ ಬರಬಾರ್ದು ಅಂತ ಅವತ್ತೇ ಹೇಳಿದ್ನಲ್ಲ ಚಿನ್ನ ಬಾ ಊಟ ಮಾಡುವೆ ಬಾ ಇಲ್ಲ ಅಮ್ಮನ ಮದ್ವೆ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಮಾತ್ರ ನಾನು ಊಟ ಮಾಡ್ತೀನಿ ಇಲ್ಲ ಅಂದ್ರೆ ನಾನು ಹಂಗೆ ಇದ್ಬಿಡ್ತೀನಿ ಚಿಕನ್ ಬಾರ್ಸ್ಬಿಡ್ತೀನಿ ನೋಡು ಕತ್ತೆ ಯಾಕೆ ಇಷ್ಟ ಹಠ ಮಾಡ್ತೀಯ ನೀನ್ ಕರ್ಕೊಂಡು ಹೋಗಕ್ಕಾಗಲ್ಲ ಅಂತ ಅವತ್ತೇ ಹೇಳಿಲ್ಲ ನಿನ್ಗೆ ನೀನ್ ಅಲ್ಲಿ ಬಂದು ಏನಾದ್ರೂ ತೊಂದರೆ ಆದ್ರೆ ನಿಮ್ಮ ಅಮ್ಮನ ಮದುವೆ ಗತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದೀಯಾ ನಾನು ನಿನ್ನ ಜೊತೆ ಬಂದ್ರೆ ತಾನೇ ತೊಂದರೆ ಆಗೋದು ಕಡೆ ಪಕ್ಷ ಅಮ್ಮನ ಮದುವೆ ತಾರೀಕು ಜಾಗ ಹೇಳ್ಬಿಡು ಸಾಕು ನಾನು ಒಬ್ಳೇ ಬಂದ್ಬಿಡ್ತೀನಿ ನಾನು ಬಂದಿದ್ದು ಗೊತ್ತಾಗಬಾರ್ದು ಹೋಗಿದ್ದು ಗೊತ್ತಾಗಬಾರ್ದು ಹಂಗೆ ಮತ್ತೆ ಹೋಗ್ತೀನಿ ಬೇಡ ಅಂತ ಹೇಳಿದ್ನಲ್ಲ ವೈಷ್ಣವಿ ನೀನು ಹೇಗೆ ಬಂದು ಅಲ್ಲಾಗೋದು ಅನಾಹುತನೇ ನೋಡು ನಿನಗೆ ನಿಮ್ಮ ಅಮ್ಮನ ಮದುವೆ ಆಗಬೇಕು ನಿಮ್ಮಅಮ್ಮ ಚೆನ್ನಾಗಿರಬೇಕು ಸಂತೋಷವಾಗಿರಬೇಕು ಅನ್ನೋದಾದರೆ ಬಾಯಿ ಮುಚ್ಕೊಂಡು ಇಲ್ಲೇ ಇದ್ಬಿಡು ಹಂಗೆ ಅನ್ಬೇಡ್ವೆ ಪಾರು ಅಮ್ಮನ ಮದುವೆ ನೋಡೋಕ್ಕೆ ಮಕ್ಕಳಿಗೆ ಅವಕಾಶವೇ ಸಿಗಲ್ಲ ಅವ್ರಿಗೆ ಚಾನ್ಸ್ ಸಿಕ್ಕಿದೆ ಕರ್ಕೊಂಡೋಗೆ ಪಾರು ಪ್ಲೀಸ್ ನಿಮ್ಗೆ ಯಾರಿಗೂ ತೊಂದರೆ ಕೊಡಲ್ಲ ಪಾರು ಎಲ್ಲೋ ಒಂದು ಕಡೆ ಮೂಲೆ ನಿಂತ್ಕೊಂಡು ನೋಡ್ತೀನಿ ಸದ್ದೆ ಇಲ್ದಾಗೆ ವಾಪಸ್ ಬಂದಿರ್ತೀನಿ ಯಾಕೆ ಇಷ್ಟ ಅಯ್ಯೋ ಅನ್ನಿಸ್ತೀಯ ನೀನು ಎಷ್ಟೇ ಪಡ್ಕೊಂಡ್ರು ಅಷ್ಟೇ ನಿನ್ನನ್ನು ಅಲ್ಲೇ ಕರ್ಕೊಂಡು ಹೋಗೋಕ್ಕಾಗಲ್ಲ ನೀನು ಅಮ್ಮನ ಸಂತೋಷ ಕಿತ್ಕೊಳಕ್ಕೆ ಅಂತ ಹುಟ್ಟಿದ್ಯಾ ಇಲ್ಲೇ ಬಿದ್ದಿರು ಪಾರು ಅಷ್ಟೇ ನಾನು ಬಿಟ್ಟು ಹೋಗ್ತೇನೆ ನಾನು ಉಪವಾಸ ಇದ್ದೀನಿ ಅಂತ ಗೊತ್ತಿದ್ರು ಉಪವಾಸ ಇದ್ರೆ ಅದು ನಿನ್ನ ಹಣೆ ಬರ ಯಾವುದೇ ಕಾರಣಕ್ಕೂ ನಿನ್ನಿಂದ ನನ್ನ ಮಗಳ ಜೀವನ ಹಾಳಾಗೋದಕ್ಕೆ ನಾನು ಬಿಡಲ್ಲ ನೀನು ಅಲ್ಲಿಗೆ ಬರ್ಕೊಡ್ದು ಅಂದರೆ ಬರ್ಕೊಡ್ದು ಅಷ್ಟೇ ಬಿಡ ಪಾರು ನಿನ್ನ ಕಾಲಿಗೆ ಬೀಳ್ತೀನಿ ಯಾಕೆ ನನ್ನ ಅಯ್ಯೋ ಅನ್ನಿಸ್ತಿದ್ಯಾ ಯಾಕೆ ಇಷ್ಟೊಂದು ಗೋಳು ಹಿಡ್ಕೋತಾ ಇದೀಯಾ ನಿನ್ನ ದಮ್ಮಯ್ಯ ಅಂತೀನಿ ಕಣೆ ನಿನ್ನ ದಮ್ಮಯ್ಯ ನೋಡು ನಾನು ಮತ್ತೆ ವಾಪಸ್ ಇಲ್ಲಿಗೆ ಬರಬೇಕು ನಿನ್ನ ನೋಡಬೇಕು ಅಂತ ನಿನ್ಗೆ ಅನಿಸಿದ್ರೆ ಬಾಯಿ ಮುಚ್ಕೊಂಡು ಊಟ ಮಾಡು ಇಲ್ಲ ಅಂದರೆ ನಿನ್ನ ಇಷ್ಟ ಏನಾದರೂ ಮಾಡ್ಕೊಂಡು ಮಾಡ್ತಾರೆ ಸರ್ ಹೇಗಾದ್ರೂ ಮಾಡಿ ಊಟ ಮಾಡಿಸಿ ಇಲ್ದಿದ್ರೆ ಈ ಒತ್ತಡದಲ್ಲಿ ನಾನು ಸತ್ತು ಹೋಗ್ತೀನಿ ಅಷ್ಟೇ ಚೇ ಚೇ ನೀವೇನು ಯೋಚನೆ ಮಾಡಿ ನಾನೆಲ್ಲ ನೋಡ್ಕೊಳ್ತೀನಿ ನೀವು ಹೊರಡಿ